ಉದರ ನಿಮಿತ್ತ ಬಹುಕೃತ ವೇಷಂ ಅನ್ನುವಂತಹ ಗಾದೆ ಮಾತೇ ಇದೆಯಲ್ಲ ಆ ಮಾತಿನಂತೆ ಇಲ್ಲೊಬ್ಬ ಖತ್ತರ್ನ ಖತ್ತಾರು ವೇಷವನ್ನ ಹಾಕಿ ಜನರನ್ನ ಹೆಂಗ್ ವಂಚಿಸ್ತಾ ಇದ್ದ ಅನ್ನುವಂಥದ್ದೇ ಬಹಳ ಇಂಟ್ರೆಸ್ಟಿಂಗ್ ಯಾರತ್ತ ಏನ್ ಮಾಡ್ದ ನೋಡ್ಕೋ ಬರೋಣ ಸಂದರ್ಭಕ್ಕೆ ತಕ್ಕಂತೆ ವೇಷ ನಂಬಿಸಿ ಯಾಮಾರಿಸೋದೆ ಇವನ ಕಾಯಕ ದೊಡ್ಡ ದೊಡ್ಡವರ ಹೆಸರೇಳಿ ವಂಚಿಸ್ತಾ ಇದ್ದ ಖತರ್ನಾಕ್ ಆರೋಪಿ ಯೂಸಫ್ ಮೇಲೆ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈತ ಹಾಕದ ವೇಷವಿಲ್ಲ ಯೂಸಫ್ ಉದ್ಯಮಿಗಳನ್ನ ಪರಿಚಯ ಮಾಡಿಕೊಳ್ತಿದ್ದ ನಂತರ ಆ ಉದ್ಯಮಿಗಳಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಆ ಬಗ್ಗೆ ಗಮನ ಹರಿಸ್ತಿದ್ದ ಬಳಿಕ ಅವರಿಗೆ ಸಹಾಯ ಮಾಡೋ ನೆಪದಲ್ಲಿ ಹಣ ಪಡೆದು ವಂಚಿಸ್ತಾ ಇದ್ದ ಟ್ರಾವೆಲ್ ಕಂಪನಿ ಮಾಲೀಕರು ಜಿಎಸ್ಟಿ ಕಟ್ಟಬೇಕಿತ್ತು ಕೋಟ್ಯಾಂತರ ರೂಪಾಯಿ ಜಿಎಸ್ಟಿ ಬಗ್ಗೆ ಮಾತನಾಡಿದ್ರು ಈ ವೇಳೆ ಜಿಎಸ್ಟಿ ಕಮಿಷನರ್ ತನಗೆ ಪರಿಚಯ ಅಂತ ಹೇಳಿದ್ದ ಯೂಸಫ್ ಜಿಎಸ್ಟಿ ಕಮಿಷನರ್ ಕಚೇರಿಗೆ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸಿದ್ದ ಸರ್ ಇವರು ನಮ್ಮ ಸ್ನೇಹಿತರು ಅಂತ ಪರಿಚಯ ಮಾಡಿಸಿದ್ದ ಬಳಿಕ ಹೊರಬಂದ ಮೇಲೆ ತಾನು ಮಾತನಾಡಿದ್ದೇನೆ ನಿಮ್ಮ ಜಿಎಸ್ಟಿ ಬಿಲ್ ಐವತ್ತು ಪರ್ಸೆಂಟ್ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ದ ಬಳಿಕ ಅಡ್ವಾನ್ಸ್ ಅಂತ ಹದಿನೈದರಿಂದ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹಣ ಪಡೆದು ವಂಚಿಸಿರೋದು ಬೆಳಕಿಗೆ ಬಂದಿದೆ ಇಷ್ಟೇ ಅಲ್ಲ ಮತ್ತೊಂದು ಪ್ರಕರಣದಲ್ಲಿ ಬ್ಯಾಂಕ್ ಲೋನ್ ಪಡೆಯಲು ಪ್ರಯತ್ನ ಮಾಡುತ್ತಿದ್ದವರಿಗೆ ಬ್ಯಾಂಕ್ ಮ್ಯಾನೇಜರ್ ಪರಿಚಯ ಅಂತ ನಂಬಿಸಿದ್ದ ಬಳಿಕ ಬ್ಯಾಂಕ್ಗೆ ಕರೆದುಕೊಂಡು ಹೋಗಿ ಮ್ಯಾನೇಜರ್ ಬಳಿ ಮಾತನಾಡಿಸಿದ್ದ ಬಳಿಕ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಹಣ ಪಡೆದುಕೊಳ್ತಿದ್ದ ಇದಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರ್ಚಯ ಬಿಜೆಪಿ ಹೈಕಮಾಂಡ್ ನವರು ಪರ್ಚಯ ನಿಮಗೆ ರಾಜಕೀಯದಲ್ಲಿ ಯಾವ ಕೆಲಸ ಬೇಕು ಹೇಳಿ ಮಾಡ್ಕೊಡ್ತೀನಿ ಅಂತ ನಂಬಿಸಿ ಹಲವರಿಂದ ಹಣ ಪಡೆದು ವಂಚಿಸಿದ್ದಾನೆ ಆದರೆ ಆರೋಪಿ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದ ಹಾಗೆ ಆರೋಪಿ ಯೂಸಫ್ ಎಸ್ಕೇಪ್ ಆಗಿದ್ದಾರೆ ಮಲ್ಲೇಶ್ವರಂ ಪೊಲೀಸರು ಆರೋಪಿಗಾಗಿ ಹುಡುಕಾಟ ಆರಂಭಿಸಿದ್ದಾರೆ ನರಸಿಂಹಮೂರ್ತಿ ಗವಿನಾಗಮಂಗಲ ಕ್ರೈಮ್ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು